ಶಿಕ್ಷಣ ಜ್ಞಾನಗಂಗೆಯನ್ನ ಶಿರಾ ತಾಲೂಕಿನಾದ್ಯಂತ ಪಸರಿಸಿ ಶಿಕ್ಷಣ ಭಗೀರಥರೆನಿಸಿಕೊಂಡಿರತಕ್ಕಂತ ನಮ್ಮ ಈ ಕುಟುಂಬದ ಮುಖ್ಯಸ್ಥರು ಜನಪ್ರಿಯ ವಿಧಾನ ಪರಿಷತ್ ಶಾಸಕರು ಆದ ಶ್ರೀ ಚಿದಾನಂದ ಜಮಗೌಡ ಸರ್ ಅವರೇ ಅತ್ಯಂತ ಸರಳರು ಕಟಿಬದ್ಧರು ತುಂಬಾ ಕವಲವಿಕೆಯ ತುಮಕೂರಿನ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವೈಎಸ್ ಪಾಟೀಲ್ ಸರ್ ಅವರೇ ಈ ತುಮಕೂರಿನಂತ ಶ್ರೀ ದೇಶಮುಖ್ ಸರ್ ಅವರೇ ನಮ್ಮ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಸಲಹೆಗಾರರಾದಂತ ಪ್ರೊಫೆಸರ್ ಯಾದವಪ್ಪ ಸರ್ ಅವರೇ ಕಣ್ತುಂಬಿಕೊಂಡು ಬಾಷ್ಪಾಂಜಲಿ ಅರ್ಪಿಸಲು ಬಂದಿರತಕ್ಕಂತ ಎಲ್ಲ ಸಹೃದಯ ಗೌರವಾನ್ವಿತ ಪೋಷಕರೇ 2021-22 ಸಾಲಿನಲ್ಲಿ ಸಾಧನೆ ಮಾಡಿದಂತ ಪದವಿ ಪೂರ್ವ ಕಾಲೇಜಿನ 366 ಐಸಿಎಸ್ಇ ಶಾಲೆಯ 93 ವಿದ್ಯಾರ್ಥಿಗಳು ಹಾಗೂ ಸಿಬಿಎಸ್ಇ ಶಾಲೆಯ ಎಲ್ಲ 70 ವಿದ್ಯಾ ಸಾಧಕ ವಿದ್ಯಾರ್ಥಿಗಳು ಹಾಗೂ 21-22-23 ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರತಕ್ಕಂತ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಮಾಧ್ಯಮ ಮಿತ್ರರಿಗೆ ಈ 2002 ರಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಶಿರಾ ನಗರದಲ್ಲಿ 400 ವಿದ್ಯಾರ್ಥಿಗಳಿಂದ ಶಿರಾ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆ ಪ್ರಾರಂಭವಾಯಿತು ಮೊದಲ 4 ವರ್ಷ 10ನೇ ತರಗತಿಯ ಮಕ್ಕಳು 10ನೇ ತರಗತಿಯನ್ನ ಮುಗಿಸಿದ ನಂತರ ತಮ್ಮ ಪಿಯುಸಿ ವ್ಯಾಸಂಗಕ್ಕೆ ಮಂಗಳೂರು ತುಮಕೂರು ಬೆಂಗಳೂರು ಈ ರೀತಿ ವಲಸೆ ಹೋಗುವುದನ್ನು ಕಂಡಂತ ಸನ್ಮಾನ್ಯ ಚಿರಂಜೀವಿ ಸರ್ ಅವರು 2007 ರಲ್ಲಿ ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜನ್ನ ಪ್ರಾರಂಭ ಮಾಡಿದರು ಈಗ ಕಳೆದ 15 ವರ್ಷಗಳಿಂದ ಪ್ರೆಸಿಡೆನ್ಸಿ ಸಂಸ್ಥೆ ಹಾಗೂ 2 ದಶಕಗಳಿಗಿಂತ ಹೆಚ್ಚಿನ ಆದಂತ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆ ಶಿರಾ ನಗರದಲ್ಲಿ ತಲೆಯೆತ್ತಿ ಶಿರಾ ತಾಲೂಕಿನ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಬೀದರಿನ ಹುಮನಾಬಾದಿಂದ ಹಿಡಿದು ಚಾಮರಾಜನಗರದ ಕೊಳ್ಳೇಗಾಲದವರೆಗೂ ಎಲ್ಲಾ ಜಿಲ್ಲೆಗಳ ವಿದ್ಯಾರ್ಥಿಗಳು ಈ ನಮ್ಮ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಈ ನಾಡಿನ ಮತ್ತು ದೇಶದಲ್ಲಿ ಸೇವೆ ಸಲ್ಲಿಸಲು ಹೋಗುವಂತೆ ಹೆಗ್ಗಳಿಕೆ ನಮ್ಮ ಪ್ರೆಸಿಡೆನ್ಸಿ ವಿದ್ಯಾ ಸಂಸ್ಥೆ ಪ್ರಾರಂಭದಲ್ಲಿ ಪ್ರೆಸಿಡೆನ್ಸಿ ಶಾಲೆ ಐಸಿಎಸ್ಇ ಮತ್ತು ರಾಜ್ಯ ಪಠ್ಯಕ್ರಮವನ್ನು ಹೊಂದಿತ್ತು 2018 ರಲ್ಲಿ ನಾವು ರಾಜ್ಯ ಪಠ್ಯಕ್ರಮವನ್ನು ಸಿಬಿಎಸ್ಇ ಶಾಲೆಯಾಗಿ ನಾವು ಪರಿವರ್ತನೆಯನ್ನ ಮಾಡಿದ್ವಿ ಕಾರಣ ಈಗಿನ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯುಗದಲ್ಲಿ ನೀಟ್ ಜೆಇಇ ಐಐಟಿ ಈ ರೀತಿಯ ಪರೀಕ್ಷೆಗಳನ್ನ ಬರೀಬೇಕಾದ್ರೆ ಮಕ್ಕಳಿಗೆ ತುಂಬಾ ಬೇಸಿಕ್ ಎಜುಕೇಶನ್ ಬೇಕಾಗುತ್ತೆ ಆ ಬೇಸಿಕ್ ಎಜುಕೇಶನ್ ಮತ್ತೆ ಅದಕ್ಕೆ ಬೇಕಾದಂತ ನಾಲೆಡ್ಜ್ ಐಸಿಎಸ್ಇ ಮತ್ತು ಸಿಬಿಎಸ್ಇ ಶಾಲೆಯಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ರಾಜ್ಯ ಪಠ್ಯಕ್ರಮವನ್ನು ಹಿಂತೆಗೆದುಕೊಂಡು ಸಿಬಿಎಸ್ಇ ಶಾಲೆಯನ್ನ ಪ್ರಾರಂಭ ಮಾಡ್ಕೊಂಡು ಬಂದ್ವಿ ಕಳೆದ 15 ವರ್ಷಗಳಿಂದ ನಮ್ಮ ಐಸಿಎಸ್ಇಯ ಪ್ರತಿ ವರ್ಷ ನಮ್ಮ ಶಾಲೆಯ ಫಲಿತಾಂಶ ನೋಡಕ್ಕೆ ನೋಡು ರಾಜ್ಯ ಪಠ್ಯಕ್ರಮ ಶಾಲೆ ಇದ್ದಾಗ ಕನಿಷ್ಠ 98-99% ನಾವು ಫಲಿತಾಂಶನ ಕೊಟ್ಕೊಂಡು ಬಂದ್ವಿ ಈಗ ಸಿಬಿಎಸ್ಇ ಶಾಲೆ ಬಂದ ನಂತರ ಕಳೆದ 3 ವರ್ಷಗಳ ಫಲಿತಾಂಶ ನೋಡಕ್ಕೆ ನೋಡು ಹಾಗೆಯೇ ಶಿರಾ ನಗರದ ಪ್ರತಿಷ್ಠಿತ ಪ್ರೆಸಿಡೆನ್ಸಿ ಕಾಲೇಜು ಯಾಕೆ ನಾನು ಪ್ರತಿಷ್ಠಿತ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಕಾಲೇಜಿನ ಕಳೆದ 8-9 ವರ್ಷಗಳ ಫಲಿತಾಂಶ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸತಕ್ಕಂತ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್ ಐಐಟಿ ಜೆಇಇ ಕರ್ನಾಟಕ ಸರ್ಕಾರ ನಡೆಸತಕ್ಕಂತ ಸಾಮಾನ್ಯ ಪ್ರವೇಶ ಪರೀಕ್ಷೆ ಈ ಎಲ್ಲಾ ಪರೀಕ್ಷೆಗಳಲ್ಲಿ ಕಳೆದ 9 ವರ್ಷಗಳಿಂದ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದಂತ ಹೆಗ್ಗಳಿಕೆ ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜು ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಬೆಂಗಳೂರು ಮಂಗಳೂರು ಅಂತ ನಗರಗಳಲ್ಲಿ ಸಿಗ್ತಾ ಗುಣಮಟ್ಟ ನನ್ನ ತಾಲೂಕಿನ ಮಕ್ಕಳಿಗೆ ಸಿಗ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ಶಾಲೆಯನ್ನ ಪ್ರಾರಂಭಿಸಿ 10 ವರ್ಷಗಳ ನಂತರ 2002 ಆ ಗುಣಮಟ್ಟದ ಶಿಕ್ಷಣವನ್ನ ಇಲ್ಲಿ ಪ್ರಾರಂಭ ಮಾಡಿದ್ರು ಇತ್ತೀಚೆಗೆ ಐಐಟಿ ಫಲಿತಾಂಶ ಬಂದಾಗ ನಮ್ಮ ಕಾಲೇಜಿನ 4 ವಿದ್ಯಾರ್ಥಿಗಳು ಐಐಟಿ ಪರೀಕ್ಷೆಯನ್ನ ಅಡ್ವಾನ್ಸ್ ಪರೀಕ್ಷೆಯನ್ನ ಪಾಸ್ ಮಾಡಿ ದೇಶದ ಪ್ರತಿಷ್ಠಿತ ಐಐಟಿ ವಿದ್ಯಾಸಂಸ್ಥೆಗಳಲ್ಲಿ ಸೀಟನ್ನು ದಕ್ಕಿಸಿಕೊಂಡ್ರು ಹಾಗೇನೆ ಅದೇ ಸಂದರ್ಭದಲ್ಲಿ ನೀಟ್ ಫಲಿತಾಂಶ ಬಂತು 36 ವಿದ್ಯಾರ್ಥಿಗಳು ಈ ವರ್ಷ ವೈದ್ಯಕೀಯ ಪ್ರವೇಶಕ್ಕೆ ಅರ್ಹತೆ ಪಡೆದಿದ್ದಾರೆ
ಮೊದಲ ನೀಟ್ ಅಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಮೂರು ಜನ ವಿದ್ಯಾರ್ಥಿಗಳು ಹಾಗೂ ಐಐಟಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಂತ ಮೂರು ಜನ ವಿದ್ಯಾರ್ಥಿಗಳ ಮನೆಗೆ ಸ್ವಯಂ ನಮ್ಮ ಸಮಸ್ಯೆ ಅಧ್ಯಕ್ಷರು ಶಾಸಕರಾಗಿ ಅವರ ಮನೆಗೆ ಹೋಗಿ ಆ ವಿದ್ಯಾರ್ಥಿಗಳನ್ನ ಮತ್ತು ಪೋಷಕರನ್ನ ಅಭಿನಂದಿಸಿ ಬಂದಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯವಾಗಿ ಯಾವುದೇ ಒಂದು ವಿದ್ಯಾರ್ಥಿ ತನ್ನ ಸಾಧನೆ ಮಾಡಿದಾಗ ಆ ವಿದ್ಯಾಸಂಸ್ಥೆ ಅವರನ್ನ ಕರೆದು ಸನ್ಮಾನ ಮಾಡೋದು ಸಹಜ. ಆ ಕಾರ್ಯಕ್ರಮ ನಾವು ಇವತ್ತು ಅಂದ್ಕೊಂಡಿದ್ದೇವೆ. ಆದ್ರೆ ಅದಕ್ಕಿಂತ ಮುಂಚೆ ಮುಂದಿನ ಪೀಳಿಗೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮತ್ತು ಈಗ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟಿ ಭವಿಷ್ಯದ ಪ್ರಜೆಗಳಾಗಿ ಇನ್ನಷ್ಟು ಎತ್ತರಕ್ಕೆ ಅವರು ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಅವರ ಮನೆಗಳಿಗೆ ಭೇಟಿ ನೀಡಿ ಅವರು ಎಲ್ಲ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಸೂಕ್ಷ್ಮತೆ ಇದೆ, ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ನೀವು ಪ್ರತಿಷ್ಠಿತ ಕಾಲೇಜುಗಳಾಗಲಿ ಅಥವಾ ಖಾಸಗಿ ಶಾಲೆಗಳನ್ನು ನೋಡಿದಾಗ ಬಹುತೇಕ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆಯ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಯಾರು ಅಂತ ಎಷ್ಟೋ ಜನ ಗೊತ್ತಿರಲ್ಲ. ಆದರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಒಂದು ವಿಶೇಷತೆ ಏನಂದ್ರೆ, ಕಳೆದ 21 ವರ್ಷಗಳಿಂದ ಎಲ್ಲ ಪೋಷಕರಿಗೆ ಸುಲಭವಾಗಿ ಸಿಗ್ತಾರೆ. ಪೋಷಕರು ನೇರವಾಗಿ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯ ಬಗ್ಗೆ ಮಾತನಾಡಿ ಏನಾದರೂ ಲೋಪದೋಷಗಳಿದ್ರೆ ಅದನ್ನೆಲ್ಲ ಸರಿ ಮಾಡೋದಕ್ಕೆ ನೇರವಾಗಿ ಅಧ್ಯಕ್ಷರನ್ನ ಭೇಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇಡೀ ಕರ್ನಾಟಕದ ಯಾವುದಾದ್ರೂ ಖಾಸಗಿ ಕಾಲೇಜಲ್ಲಿ ಇದೆ ಅಂದ್ರೆ ಅದು ಏಕೈಕ ಸಂಸ್ಥೆ ಪ್ರೆಸಿಡೆನ್ಸಿ ಸಮೂಹ ಶಿಕ್ಷಣ ಸಂಸ್ಥೆ. ಈಗ 2021-22 ಸಾಲಿನಲ್ಲಿ ಅಂದ್ರೆ ಈ ಕೊರೋನಾ ನಂತರದ ಯುಗದಲ್ಲಿ 571 ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯನ್ನ ಬರೆದರು. ಅದರಲ್ಲಿ 366 ಅಂದ್ರೆ ಶೇಕಡ 60%ಕ್ಕಿಂತ ಹೆಚ್ಚು ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. 595 ಮೇಘನ ಹಾಗೂ ರಕ್ಷಿತಾ ಈ ಇಬ್ಬರು ವಿದ್ಯಾರ್ಥಿಗಳು 600 ಗೆ 595 ಅಂಕಗಳನ್ನ ಪಡೆದುಕೊಂಡು ಇಡೀ ರಾಜ್ಯದಲ್ಲಿ 5ನೇ ರ್ಯಾಂಕ್ ಅನ್ನ ಹಂಚಿಕೊಂಡಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಕಾಲೇಜಿನ. 593, 591, 580 ಹೀಗೆ ಕರ್ನಾಟಕ ರಾಜ್ಯದ ರ್ಯಾಂಕ್ ಲಿಸ್ಟ್ ಅಲ್ಲಿ ಟಾಪ್ 20 ಅಂದ್ರೆ ನಮ್ದು ನಾಲ್ಕನೇ ರ್ಯಾಂಕು, 4ರಿಂದ 20 ರ್ಯಾಂಕ್ ಒಳಗಡೆ 52 ವಿದ್ಯಾರ್ಥಿಗಳು ಈ ಬಾರಿ ರ್ಯಾಂಕ್ ಅನ್ನು ಪಡೆದಿರ್ತಕ್ಕಂಥ ಖಂಡಿತವಾಗುವ ಹೆಮ್ಮೆ ವಿಷಯ. ತದನಂತರ ವಿದ್ಯಾರ್ಥಿಗಳು ಬರೆದಂತ ಕರ್ನಾಟಕ ಸಿಇಟಿ ಪರೀಕ್ಷೆಯಲ್ಲಿ 49 ವಿದ್ಯಾರ್ಥಿಗಳು ಬಿಎಸ್ಸಿ ಅಗ್ರಿಕಲ್ಚರ್ ವಿಭಾಗದಲ್ಲಿ 1000ಕ್ಕಿಂತ ಕಡಿಮೆ ರ್ಯಾಂಕ್ಗಳನ್ನು ಪಡೆದು ನಮ್ಮ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಕೃಷಿ ವಿಜ್ಞಾನ ಕಾಲೇಜ್ ಅಂತ GKVKನಲ್ಲಿ ತಮ್ಮ ಅಗ್ರಿಕಲ್ಚರ್ ಪದವಿ ಪಡೆಯಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಪಶುವೈದ್ಯಕೀಯ, ಇವತ್ತು ಏನು ನಾವು ಮೆಡಿಕಲ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಹಾಗೆ ಪಶು ವೈದ್ಯಕೀಯ ವಿಭಾಗಕ್ಕೂ ಅಷ್ಟೇ ಇಂಪಾರ್ಟೆಂಟ್ ಇದೆ. ಈ ವಿಭಾಗದಲ್ಲಿ 1000 ಒಳಗಡೆ 26 ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಇದು ತುಂಬಾ ಹೆಮ್ಮೆಯ ವಿಷಯ. ಕರ್ನಾಟಕ ಸಿಇಟಿ ಇಂಜಿನಿಯರಿಂಗ್ ವಿಭಾಗದಲ್ಲಿ 38 ವಿದ್ಯಾರ್ಥಿಗಳು 3000 ಒಳಗಡೆ ರ್ಯಾಂಕ್ ಅನ್ನು ಪಡೆದಿದ್ದಾರೆ. 99 ವಿದ್ಯಾರ್ಥಿಗಳು 7000 ಒಳಗಡೆ ರ್ಯಾಂಕ್ ಅನ್ನು ಪಡೆದು ಈಗ ಏನು ಕೌನ್ಸಿಲಿಂಗ್ ಪ್ರಾರಂಭ ಆಗಿದೆ ಅದರಲ್ಲಿ ರಾಜ್ಯದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ತಮ್ಮ ಪದವಿ ವ್ಯಾಸಂಗಕ್ಕೆ ಸೇರಲಿದ್ದಾರೆ. ನಮ್ಮ ಐಐಟಿ ಪರೀಕ್ಷೆ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗುತ್ತೆ. ಈ ವರ್ಷ 18 ಲಕ್ಷ ವಿದ್ಯಾರ್ಥಿಗಳು ಜೆಇ ಮೈನ್ಸ್ ಅನ್ನ ಬರೆದರು. ಅದರಲ್ಲಿ 60,000 ವಿದ್ಯಾರ್ಥಿಗಳಿಗೆ ಜೆಇನಲ್ಲಿ ಎನ್ಐಟಿನಲ್ಲಿ ಸೀಟ್ ಆಗುತ್ತೆ. ಅದು ಆ 60,000 ವಿದ್ಯಾರ್ಥಿಗಳು ಮತ್ತೆ ಅಡ್ವಾನ್ಸ್ ಎಕ್ಸಾಮ್ ಅನ್ನ ಬರೆದರು. 16,000 ಸೀಟ್ಗಳು ನಮ್ಮ ಇಡೀ ಭಾರತ ದೇಶದಲ್ಲಿದೆ. 16,000 ಸೀಟ್ಗಳಿಗೆ ಬರೆದಂತ ವಿದ್ಯಾರ್ಥಿಗಳ ಸಂಖ್ಯೆ 62 ಲಕ್ಷ. ಅದರಲ್ಲಿ ನಮ್ಮ ಕಾಲೇಜಿನ ಸೈಯದ್ ಫರ್ಹಾನ್ ಎಂಬ ವಿದ್ಯಾರ್ಥಿ LKGಯಿಂದ ಇದೇ ವಿದ್ಯಾಸಂಸ್ಥೆಯಲ್ಲಿ ಓದಿ, ಅವರ ತಾಯಿ ಒಬ್ಬ ಸಾಮಾನ್ಯ ಶಿಕ್ಷಕಿ, ಅವರ ತಂದೆ ಒಬ್ಬ ವೆಂಡರ್. ಇಂತಹ ಒಬ್ಬ ವಿದ್ಯಾರ್ಥಿ LKGಯಿಂದ 10ನೇ ತರಗತಿವರೆಗೂ ICSE ಶಾಲೆಯಲ್ಲಿ ಓದಿ ICSEನಲ್ಲಿ ಪಡೆದಂತಹ ಫಲಿತಾಂಶ ನಮ್ಮ ಕಾಲೇಜಿನಲ್ಲಿ ವರ್ಷಕ್ಕೆ 100 ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಅಧ್ಯಕ್ಷರು ಫ್ರೀ ಶೀಟ್ ಅಂದ್ರೆ ಮೆರಿಟ್ ಶೀಟ್ ಅನ್ನ 2008 ಕೊಡ್ತಾ ಬಂದಿದ್ದಾರೆ. ಆ ಒಂದು ಆ ಒಂದು ಗುಂಪಿಗೆ ಸೇರಿದಂತಹ ವಿದ್ಯಾರ್ಥಿ
ನಮ್ಮ ಐಐಟಿ ಅಡ್ವಾನ್ಸ್ ಎಕ್ಸಾಮ್ ನಲ್ಲಿ ಇಡೀ ದೇಶದಲ್ಲಿ 1533ನೇ ರ್ಯಾಂಕ್ ಅನ್ನು ಪಡೆದು ಬರೀ ಪ್ರೆಸಿಡೆನ್ಸಿ ಗೆ ಗಲೀನೇ ಅಲ್ಲ ಇದು ಇದು ನನಗೆ ತಿಳಿದ ಮಟ್ಟಿಗೆ ಇಡೀ ತುಮಕೂರು ಜಿಲ್ಲೆಯ ಒಂದು ಗರಿಮೆ ಅಂತ ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ಇಡೀ ತುಮಕೂರು ಜಿಲ್ಲೆಯ ಮೊದಲ ಸ್ಥಾನವನ್ನು ಪಡೆದಂತದ್ದು ಸೈಯದ್ ಬಹಾಂ ಹಾಗೆ ಪ್ರಜ್ವಲ್ ಟಿ ಎಸ್ ಈ ವಿದ್ಯಾರ್ಥಿ 3348ನೇ ರ್ಯಾಂಕ್ ಅನ್ನು ಐಐಟಿ ರ್ಯಾಂಕ್ ಹಾಗೆ ನಿಖಿಲ್ ತೇಜ 15595 ಹಾಗೂ ಕುಮಾರ್ ನಿತಿಕ 243ನೇ ರ್ಯಾಂಕ್ ಅನ್ನು ತಂದು ಇಡೀ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಹಾಗೇನೆ ನೀಟ್ ಪರೀಕ್ಷೆಯ 36 ವಿದ್ಯಾರ್ಥಿಗಳ ಹೆಸರನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ತನುಷ್ಯ ಉದಿತ್ ರಾಜ್ ಭಾನುಪ್ರಕಾಶ್ ಭೂಮಿಕಾ ಸಂಜಯ್ ಲಕ್ಷ್ಮಿ ಪ್ರತೀಕೌಡ ನವರತ್ ಕುಮಾರ್ ಚಿಂತನ್ ಗೌಡ ತನುಗಿರಿ ಆಕಾಶ್ ರಕ್ಷಿತಾ ಹರ್ಷ ಅರ್ಷಿತಾ ಜಿಎ ಅಶ್ವಿನಿ ಎಚ್ಎ ಅಶ್ವಿನಿ ಪಿ ಪೂಜಾ ಎನ್ಆರ್ ಸರ್ವೇಶ್ ಪಟೇಲ್ ರವಿಕುಮಾರ್ ಎಲ್ ರೋಹನ್ ಜೆ ಮೇಘನಾ ಎಂಎಸ್ ಸೋನಾಕ್ಷಿ ಪ್ರೀತಿ ಪ್ರಿಯಾಂಕಾ ಆರ್ ಖುಷಿ ಪಿ ಗೌಡ ಪ್ರೀತಿಕಾ ಯಶವಂತ್ ಗೌಡ ನಿಸರ್ಗ ರಚನಾ ರವಿ ಬಿಎಂ ವಿದ್ಯಾಧರೆ ತೇಜಸ್ ಎಸ್ ಪ್ರಜ್ವಲ್ ಎಸ್ ಭವ್ಯ ಎಸ್ ಎನ್ ಹಾಗೂ ಮನಶ್ರೀ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಇದರ ಒಟ್ಟಿಗೆ 360ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಿಇಟಿನಲ್ಲಿ ಉತ್ತಮ ರ್ಯಾಂಕ್ಗಳನ್ನು ಪಡೆದು ಈ ವರ್ಷ ಇಂಜಿನಿಯರಿಂಗ್ ಸೇರೋಕೆ ಬಯಸಿದ್ದಾರೆ ಹಾಗೆಯೇ ಈ ವರ್ಷದ ನಮ್ಮ ಸಿಬಿಎಸ್ಇ ಫಲಿತಾಂಶದ ಹೀಗಿದೆ 90ಕ್ಕಿಂತ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 28 80ಕ್ಕಿಂತ ಹೆಚ್ಚು ಫಲಿತಾಂಶ 80% ಹೆಚ್ಚು ಫಲಿತಾಂಶವನ್ನು ಪಡೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 40 ಹಾಗೆಯೇ ಈ ವರ್ಷ ಐಸಿಐಸಿನಲ್ಲಿ ಒಟ್ಟು 93 ವಿದ್ಯಾರ್ಥಿಗಳು ಶೇಕಡಾ 80ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಇವತ್ತು ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಮ್ಮ ಪಿಯುಸಿ ವ್ಯಾಸಂಗಕ್ಕೆ ಸೇರಿದ್ದಾರೆ ಒಂದು ಅರ್ಥ ಮಾಡ್ಕೋಬೇಕು ಈಗ 2008ರಿಂದ 2022ಕ್ಕೆ ಒಟ್ಟು ನಮ್ಮ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ 5000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಓದಿದ್ದಾರೆ ಬಹುತೇಕರಿಗೆ ಗೊತ್ತಿಲ್ಲದಿರತಕ್ಕಂಥ ಒಂದು ವಿಷಯ ಹೇಳಕ್ಕೆ ಬಯಸ್ತೇನೆ ನಾನು ಆಗಲೇ ಹೇಳಿದೆ ಫ್ರೀಶಿಪ್ ಪ್ರತಿ ವರ್ಷ ಫಸ್ಟ್ ಪಿಸಿ 100 ಸೆಕೆಂಡ್ ಪಿಸಿ 100 ಸ್ಟೂಡೆಂಟ್ಸ್ಗೆ ಫ್ರೀಶಿಪ್ ಅನ್ನು ಕೊಡ್ತಾ ಬಂದಿದ್ದೇವೆ ಈ ರೀತಿ ಫ್ರೀಶಿಪ್ ತಗೊಂಡು ನಮ್ಮ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳ ಸಂಖ್ಯೆ 921 ನೀವು ಅರ್ಥ ಮಾಡ್ಕೊಳ್ಳಿ 921 ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಉಚಿತವಾದ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಒಂದು ಕಾಲೇಜಿನಲ್ಲಿ ಏನು ಫೀಸ್ ಇರುತ್ತೆ ಅಷ್ಟು ಫೀಸ್ ಅನ್ನ ತಗೊಳ್ಳದೆ ಆ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವಂಥದ್ದು ಕಷ್ಟ ಸಾಧ್ಯ ಆದರೆ ಶಿಕ್ಷಣ ಪ್ರೇಮಿ ಆದಂತಹ ಅವರು ಶಿರಾ ತಾಲೂಕಿನ ಬರದ ಪೀಡನ್ನ ನಾವು ಏನಾದರೂ ಮಾಡಿ ಎಲ್ಲ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಎಂಬ ಒಂದು ಧ್ಯೇಯದಿಂದ ಪ್ರಾರಂಭವಾದ ಈ ಶಾಲೆ ಮತ್ತು ಕಾಲೇಜಿನಲ್ಲಿ ಅವರು ಯಾಕೆ ಕೃಷಿ ಕೊಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಹಾಗೇನೆ ಕರ್ನಾಟಕ ಸರ್ಕಾರ ಆರ್ ಟಿ ಅನ್ನು ತಂದು ರೈಟ್ ಟು ಎಜುಕೇಶನ್ ಆಕ್ಟ್ ಅಂದ್ರೆ ಬಡ ಮಕ್ಕಳಿಗೆ ಶೇಕಡ 25% ಸೀಟನ್ನ ಖಾಸಗಿ ಶಾಲೆಗೆ ಕೊಡಬೇಕು ಅಂತ ಬಂತು ಆದ್ರೆ ಅದಕ್ಕಿಂತ ಮುಂಚೆನೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ 20 ಹಳ್ಳಿಗಳ 20 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ದತ್ತು ತಗೊಂಡು 6ನೇ ಕ್ಲಾಸಿಂದ ಪಿಯುಸಿ ವರೆಗೆ ಅವರಿಗೆ ಸಂಪೂರ್ಣ ವಸತಿ ನಿಲಯದಲ್ಲಿ ಇಟ್ಕೊಂಡು ಉಚಿತ ಶಿಕ್ಷಣವನ್ನ ಕೊಟ್ಟಂತ ಹೆಗ್ಗಳಿಕೆ ನಮ್ಮ ಚಿದಾನಂದ ಸರ್ ಇದರೊಟ್ಟಿಗೆ ಇಡೀ ಶಿರಾ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜಿನ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡೋದ್ರ ಮುಖಾಂತರ ಗೌರ್ಮೆಂಟ್ ಗರ್ಲ್ಸ್ ಕಾಲೇಜು ಮತ್ತೆ ಬಾಯ್ಸ್ ಕಾಲೇಜು ಮಕ್ಕಳಿಗೆ ಸಿಇಟಿ ಉಚಿತ ಶಿಕ್ಷಣವನ್ನು ಬೆಂಗಳೂರು ಬೇಸ್ತಿದ ಲೆಕ್ಚರ್ಸ್ ನ ಕರ್ಕೊಂಡ್ಬಂದು ಇವರು ಸ್ವಂತ ಖರ್ಚಲ್ಲಿ ಅವರಿಗೆಲ್ಲ ಮೆಟೀರಿಯಲ್ ಅನ್ನು ಕೊಟ್ಟು ಆ ಕಾಲೇಜಿನ ಮಕ್ಕಳು ಕೂಡ ಇಂಜಿನಿಯರಿಂಗ್ ಮೆಡಿಕಲ್ ಹೋಗ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅದರೊಟ್ಟಿಗೆ ಚಿದಾನಂದ ಗೌಡ ಫೌಂಡೇಶನ್ ವತಿಯಿಂದ ಇಡೀ ಶಿರಾ ತಾಲೂಕಿನಲ್ಲಿ ಯಾರೊಬ್ಬರೂ ಕೂಡ ನೇರವಾಗಿ ಐಎಎಸ್ ಪಾಸ್ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹೇಗಾದ್ರೂ ಮಾಡಿ ನಮ್ಮ ತಾಲೂಕಿನ ಮಕ್ಕಳು ಕೂಡ ಐಎಎಸ್ ಪಾಸ್ ಮಾಡಬೇಕು ಅವರು ಕೂಡ ನಮ್ಮ ಪಾಟೀಲ್ ಸರ್ಕಾರದ ಜೊತೆ ತರ ಪಿಸಿಗಳಾಗಬೇಕು ಅನ್ನೋ ಕಾರಣಕ್ಕೆ 5 ವರ್ಷಗಳ ಹಿಂದೆ ಕುವೆಂಪು ಐಎಎಸ್ ಅಕಾಡೆಮಿ ಎಂದು ಪ್ರಾರಂಭ ಮಾಡಿ ಉಚಿತ ಶಿಕ್ಷಣವನ್ನ ವಸತಿಯನ್ನ ಕೊಟ್ಟು ಐಎಎಸ್ ತರಬೇತಿ ಕೇಂದ್ರವನ್ನು ಶಿರಾದಲ್ಲಿ ಪ್ರಾರಂಭ ಮಾಡಿದ್ದಾರೆ ಈ ವರ್ಷ ಶಿರಾ ತಾಲೂಕಿನ 4 ವಿದ್ಯಾರ್ಥಿಗಳು ಐಎಎಸ್ ಮಾಡಿರೋದು ಖಂಡಿತ ಈ ತಾಲೂಕಿನ ಹೆಮ್ಮೆಯ ವಿಷಯ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಬರೀ ಡಾಕ್ಟರ್ ಇಂಜಿನಿಯರ್ ಅಷ್ಟೇ ಅಲ್ಲ
ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅನ್ನು ಬರೆದು ಹೆಚ್ಚಿನ ಸಾಧನೆಯನ್ನು ಈ ತಾಲೂಕಿನ ಜನ ಮಾಡಿ ಏನು ನಮ್ಮ ಬರದ ಬೀಳು ಅಂತ ಕರಿತೇವೆ ಅದನ್ನು ಆ ಸಮಸ್ಯೆಯನ್ನು ಹೋಗಲಾಡಿಸಿ ಅದಕ್ಕೆ ಬಲವಾದ ಶಕ್ತಿ ಶಿಕ್ಷಣ ಅಂತ ಶಿಕ್ಷಣವನ್ನು ನಮ್ಮ ತಾಲೂಕು ಅಕ್ಕಪಕ್ಕದ ತಾಲೂಕಿನ ಮಕ್ಕಳು ನಾಡಿನ ಮಕ್ಕಳು ಪಡೆಯಬೇಕು ಅನ್ನೋ ಒಂದು ಕಾರಣಕ್ಕೆ ಹೇಗಾದರೂ ಮಾಡಿ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಆ ಒಂದು ಕಾರಣಕ್ಕೆ ಅವರು 2 ವರ್ಷಗಳ ಹಿಂದೆ ನಡೆದಂತ ಆಗ್ನೇಯ ಪದವೀಧರ ಶಿಕ್ಷಕ ಪದವೀಧರ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಇಡೀ ರಾಜ್ಯದ ಯಾವುದೇ ಪದವೀಧರರು ನಿರುದ್ಯೋಗಿಗಳಾಗಿರಬಾರದು ಹಾಗೆ ಎಲ್ಲಾ ಶಾಲೆಗಳಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ಸಿಗೋತರ ಮಾಡಬೇಕು ಅಂತ ಹೇಳಿ 2 ವರ್ಷಗಳಿಂದ ನಿರಂತರವಾಗಿ ಅವರು ವಿಧಾನ ಪರಿಷತ್ನಲ್ಲಿ ಹೋರಾಡ್ತಾ ಇಂದು ಜನಪ್ರಿಯ ಶಾಸಕರಾಗಿ ಹೊಂದಿದ್ದಾರೆ. ನಾನು ಅವರನ್ನ ಹೋಗೋದು ಕೇಳ್ತಾ ಇಲ್ಲ, ಯಾಕೆಂದ್ರೆ ಕಳೆದ 30 ವರ್ಷಗಳಿಂದ ಅವರು ಪ್ರಾರಂಭ ಮಾಡಿರೋ ಶಾಲೆ ಬೆಂಗಳೂರು, ಅಲ್ಲಿಂದ ನಾನು ಅವ್ರು ನಿರಂತರ ನೋಡ್ಕೊಂಡು ಬಂದಿದ್ದೇನೆ. ಅವರು ನೋಡೋದಕ್ಕೂ ಮತ್ತೆ ಅವರ ಮನಸ್ಥಿತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ, ಯಾಕೆಂದ್ರೆ ಅಷ್ಟು ಮೃದು ವ್ಯಕ್ತಿ, ಹಾಗೆ ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ, ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣ ಅಷ್ಟೇ ಪರಿಹಾರ ಅಂತ ಒಂದು ಬಲವಾಗಿ ನಂಬಿ ಆ ರೀತಿಯ ಒಂದು ಶಿಕ್ಷಣವನ್ನ ಈ ಶಿರಾ ತಾಲೂಕು ಮತ್ತು ಸುತ್ತಮುತ್ತಲ ತಾಲೂಕಿನ ಮಕ್ಕಳಿಗೆ ಸಿಗುವಂತೆ ಮಾಡಿದ್ದಾರೆ. ಅವರಿಗೆ ನೀವೆಲ್ಲರೂ ಕೂಡ ಪ್ರೀತಿಪೂರ್ವಕವಾದ ಒಂದು ಚಪ್ಪಾಳೆಯೊಂದಿಗೆ ಅವರನ್ನ ಮತ್ತಷ್ಟು ಉತ್ತೇಜನ ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಪಟ್ಟ. ಈ ಒಂದು ಸ್ಥಿರ ಪ್ರಶಸ್ತಿಯ ಸಾಧನೆಯನ್ನ ನಿಮ್ಮ ಮುಂದೆ ತೆರೆದಿಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತರಿಗೂ ವಂದಿಸುತ್ತಾ ನನ್ನ ಈ ಸಾಧನಾ ವರದಿಗೆ ಮುಕ್ತಾಯ ಆಗ್ತಾ ಇದ್ದೇನೆ.